ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಹೆರಿಗೆ ವೇಳೆ ಮಗುವಿನ ಸಹಿತ ತಾಯಿ ಸಾವನ್ನಪ್ಪಿದ ಘಟನೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ನಡೆದಿದೆ. ಪಟ್ಟಣದ ಕೃಷ್ಣ ಮೆಟರ್ನಿಟಿ ನರ್ಸಿಂಗ್ ಹೋಂನಲ್ಲಿ ಹೆರಿಗೆಗೆ ದಾಖಲಾದ ಮುರುಕನಹಳ್ಳಿಯ 20 ವರ್ಷದ ಪುನೀತಾ ಎಂಬಾಕೆ ಮಗುವಿನೊಂದಿಗೆ ಸಾವಿಗೀಡಾಗಿದ್ದಾಳೆ. ಅರವಳಿಕೆ ನೀಡುವಲ್ಲಿ ಉಂಟಾದ ದೋಷದಿಂದ ಈ ಘಟನೆ ನಡೆದಿದೆ. ಸುದ್ದಿ ತಿಳಿದಂತೆ ಮೃತಳ ಸಂಬಂಧಿಕರು ಆಸ್ಪತ್ರೆಗೆ ನುಗ್ಗಿ ಕಿಟಕಿ ಬಾಗಿಲುಗಳನ್ನು ಧ್ವಂಸಗೊಳಿಸಿದರು. ಅಲ್ಲದೆ ತಡರಾತ್ರಿವರೆಗೂ ಆಸ್ಪತ್ರೆ ಮುಂದೆ ವೈದ್ಯರ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಇದರಿಂದಾಗಿ ಮೈಸೂರು ಚಂದ್ರಾಯಪಟ್ಟಣ ಮುಖ್ಯ ರಸ್ತೆಯಲ್ಲಿರುವ ನರ್ಸಿಂಗ್ ಹೋಂ ಬಳಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಘಟನೆ ಬಗ್ಗೆ ವೈದ್ಯರ ವಿರುದ್ಧ ಪಟ್ಟಣ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಈ ಹಿಂದೆ ಇದೇ ರೀತಿ ಇಬ್ಬರು ಗರ್ಭಿಣಿಯರು ಸಾವನ್ನಪ್ಪಿ ಗಲಾಟೆ ನಡೆದಿತ್ತು. ಅಲ್ಲದೆ ಮಾಡಿದ ತಪ್ಪಿಗೆ ವೈದ್ಯರು ದಂಡ ಕೂಡ ತೆತ್ತಿದ್ರು. ಈಗ ಮತ್ತೆ ಅಂತಹದ್ದೇ ಘಟನೆ ತಾಲೂಕಿನ ಜನರನ್ನ ರೊಚ್ಚಿಗೆಳಿಸಿದೆ. ಆರು ಗಂಟೆಲ್ಲ ಅವ್ರು ಚೆನ್ನಾಗಿ ಒಬ್ಬರೇ ನಾರ್ಮಲ್ ಆಗಿದ್ ನಡ್ಕೊಂಡ್ಬಂದವ್ರೆ. ಅವ್ರಿಗೆ ಯಾವ ಆಪರೇಷನ್ ಏನು ಮಾಡ್ಬೇಕಾಗಿತ್ತಿಲ್ಲ ಸರ್. ಮತ್ತೇನಂದ್ರು ಇಲ್ಲಿ ಮೈಸೂರು ಮೈಸೂರು ಒಬ್ಬರು ನಮ್ಮ ಅದ್ರ ಕೈಲಿ ಮಾಡೋಕ್ಕಾಗಲ್ಲ, ಮತ್ತು ಮೈಸೂರು ಡಾಕ್ಟರ್ ಕರ್ಕೊಂಬರ್ತೀನಿ, ಮತ್ತೆ ಅವರು ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು ಕರೆಸ್ಬಿಟ್ಟು ಸರ್ ರೂಮೊಳಗೆ ಕರ್ಕೊಂಡೋಗಿ. ಮತ್ತೆ ನಮ್ಮ ಚಿಕ್ಕಮ್ಮ ಹೋಗಕ್ಕೆ ಹೋದ್ರೆ ಅದ್ರೊಳಗೆ ಹೋಗಬೇಕು ಹೋದಾಗ ಅವ್ರು ಬಿಡಲಿಲ್ಲ, ಬೇಡಿ ನೀವೇನು ಮಾಡೋಕ್ಕೆ ನೀವೇನು ಮಾಡೋಕ್ಕೆ ಅಂದ್ಬಿಟ್ಟು ಸುಮಾರು ಎಷ್ಟು ಅರ್ಧ ಗಂಟೆ ಕಾಲ ಅವ್ರನ್ನ ಅಲ್ಲೇ ಮಡಿಕೊಂಡಿದ್ದಾರೆ. ಡಾಕ್ಟರ್ ಆದವರು ಒಂದು ಪ್ರಾಣ ಉಳಿಸ್ಬೇಕು ಅಂತ ಮಾಡಿಲ್ಲ, ಇವರು ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಇವ್ರದ್ದು. ಅದರಿಂದ ಬೇರೆಯವ್ರನ್ನ ಕರೆಸಿ ಅವರು ಟೆಸ್ಟಿಂಗ್ ಡೋಸು ಕೊಡದೇನೆ ಡೈರೆಕ್ಟಾಗಿ ಇಂಜೆಕ್ಟ್ ಮಾಡಿ ಅದು ಓವರ್ ಆಗಿ ಆ ಹೆಣ್ಮಗಳು ಸಾವಿಗೆ ಇವತ್ತು ಪೂರ್ಣ ಕಾರಣಕ್ಕೆ